ಎಸ್ಎಂ ಕೃಷ್ಣರ ರಾಜಕೀಯ ಚಾಣಾಕ್ಷತೆ ಅಮರ್ತ್ಯಗೆ ಇದೆಯಾ? ಮಾವ ಡಿಕೆ ಶುಕ್ಮರ್ ಖದರ್ನ ಒಗ್ಗೂಡಿಸಿಕೊಂಡಿದ್ದಾರ? ಇಂಜಿನಿಯರಿಂಗ್ ಪದವೀಧರನಾಗಿರುವ ಅಮರ್ತ್ಯ ಹೆಗಡೆ ಜಿದ್ದಾಜಿದ್ದಿ ಅಖಾಡಕ್ಕೆ ಇಳಿದು ಗೆದ್ದು ಬೀಗ್ತಾರ ಡಿಕೆಶಿ ಅಳಿಯ ಅನ್ನೋ ಚರ್ಚೆ ಈಗ. ಪ್ರತಿಷ್ಠೆಗೆ ಸಿಲುಕಿರೋ ಟ್ರಬಲ್ ಶೂಟರ್ಗೆ ಟ್ರಬಲ್ ಕಾದಿದೆಯಾ? ಕಾಂಗ್ರೆಸ್ನಲ್ಲಿ ಚನ್ನಪಟ್ಟಣವನ್ನು ಹ್ಯಾಂಡಲ್ ಮಾಡೋ ಅಭ್ಯರ್ಥಿ ಇಲ್ವಾ? ಎಸ್ಎಂ ಕೃಷ್ಣರ ರಾಜಕೀಯ ಚಾಣಾಕ್ಷತೆ ಅಮರ್ತ್ಯಗೆ ಹಿದಿಯಾ? ಮಾವ ಡಿಕೆ ಶಿವಕುಮಾರ್ ಖದರ್ನ ಒಗ್ಗೂಡಿಸಿಕೊಂಡಿದ್ದಾರ ಅಮರ್ತ್ಯ? ಇಂಜಿನಿಯರಿಂಗ್ ಪದವೀಧರನಾಗಿರುವ ಅಮರ್ತ್ಯ ಹೆಗಡೆ ಜಿದ್ದಾಜಿದ್ದಿ ಅಖಾಡಕ್ಕೆ ಇಳಿದು ಗೆದ್ದು ಬೀಗ್ತಾರ ಡಿಕೆಶಿ ಅಳಿಯ? ಪ್ರತಿಷ್ಠೆಗೆ ಸಿಲುಕಿರೋ ಟ್ರಬಲ್ ಶೂಟರ್ಗೆ ಟ್ರಬಲ್ ಕಾದಿದೆಯಾ? ಕಾಂಗ್ರೆಸ್ನಲ್ಲಿ ಚನ್ನಪಟ್ಟಣವನ್ನು ಹ್ಯಾಂಡಲ್ ಮಾಡೋ ಅಭ್ಯರ್ಥಿ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಕೇಳಿಬರ್ತಾ ಇದೆ. ಎಸ್ಎಂ ಕೃಷ್ಣರ ರಾಜಕೀಯ ಚಾಣಾಕ್ಷತೆ ಅಮರ್ತ್ಯಗೆ ಇದೆಯಾ? ಮಾವ ಡಿಕೆ ಶಿವಕುಮಾರ್ ಖದರನ್ನ ಒಗ್ಗೂಡಿಸಿಕೊಂಡಿದ್ದಾರ ಅಮರ್ತ್ಯ? ಇಂಜಿನಿಯರಿಂಗ್ ಪದವೀಧರನಾಗಿರುವ ಅಮರ್ತ್ಯ ಹೆಗಡೆ ಡಿಸಿಎಂ ಡಿಕೆಶಿ ಅವರ ಅಳಿಯ? ಇಲ್ಲ, ಅವರ ತಾತ ಎಸ್ಎಂ ಕೃಷ್ಣ ಅವರ ಚಾಣಾಕ್ಷತನನ್ನು ಒಗ್ಗೂಡಿಸಿಕೊಂಡಿದ್ದಾರ ಅನ್ನೋ ಪ್ರಶ್ನೆಗಳು ಕೂಡ ಕೇಳಿಬರ್ತಾ ಇದ್ದಾವೆ. ಯಾವಾಗ ಒಬ್ಬ ಅಭ್ಯರ್ಥಿ ರಾಜಕೀಯ ಚುನಾವಣಾ ಕಣಕ್ಕೆ ಎಂಟ್ರಿ ಕೊಡ್ತಾರೋ ಅವಾಗ ಅವರ ಬಗ್ಗೆ ಒಂದಷ್ಟು ಚರ್ಚೆಗಳು ಕೂಡ ಆಗ್ತವೆ. ಅದೇ ರೀತಿಯಾಗಿ ಇಂಥವರು ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥ ಒಂದು ವಿಚಾರ ಬಂದಾಗಲೂ ಕೂಡ ಚರ್ಚೆ ಆಗ್ತವೆ. ಸದ್ಯ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅಳಿಯ ಎಂಟ್ರಿ ಕೊಡ್ತಾರೆ ಅಂತಕ್ಕಂಥ ಒಂದು ಚರ್ಚೆ ಕೂಡ ಒಂದು ಕಡೆ ಇದೆ. ಮತ್ತೊಂದು ಕಡೆ ಡಿಕೆ ಸುರೇಶ್ ಅವರು ಕೂಡ ಇರ್ತಾರೆ ಅಂತಕ್ಕಂಥದ್ದು ಚರ್ಚೆ ಇದೆ. ಆದರೆ ಕಾಂಗ್ರೆಸ್ನಿಂದ ಕೊನೆ ಕ್ಷಣದಲ್ಲಿ ಅಚ್ಚರಿಯ ಅಭ್ಯರ್ಥಿಯನ್ನು ಆಗ್ತಕ್ಕಂಥ ಕಸರತ್ತು ಕೂಡ ಮಾಡಲಾಗ್ತಾ ಇದೆ. ಪಾಲಿಟಿಕ್ಸ್ನಲ್ಲಿ ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂತಕ್ಕಂಥ ಒಂದು ವಿಚಾರ ಇದೆ. ಆ ನಿಟ್ಟಿನಲ್ಲಿ ಯಾವಾಗ ಯಾವ ರೀತಿ ಬೇಕಾದರೂ ನಡೆಯನ್ನು ತೆಗೆದುಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಸೊ ಸದ್ಯ ಹೇಗೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಉಪಚುನಾವಣೆ ಒಂದು ಪ್ರತಿಷ್ಠೆ ಆಗಿದೆ. ಬಟ್ ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಇಲ್ಲ ಅವರಿಗೆ.